ಓಂ ಶಾಂತಿ ಮುರುಳಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಜ್ಞಾನಸಾಗರ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಪ್ಪತ್ತು ಉಗುರಿನಷ್ಟು ಶಕ್ತಿಯನ್ನು ಹಾಕಿ ಅಂದರೆ ಸಂಪೂರ್ಣ ದೇಹದ ಶಕ್ತಿಯನ್ನು ಹಾಕಿ ಶಿಕ್ಷಣವನ್ನು ಅವಶ್ಯವಾಗಿ ಓದಬೇಕು ಶಿಕ್ಷಣದಿಂದಲೇ ರಾಜ್ಯ ಪದವಿ ಅಥವಾ ಜೀವನ್ ಮುಕ್ತಿಯ ಪದವಿ ಪ್ರಾಪ್ತಿಯಾಗುತ್ತದೆ ಪ್ರಶ್ನೆ ಜ್ಞಾನ ಮಾರ್ಗದಲ್ಲಿ ಸದಾ ಯಾರು ಕಾಯಂ ಆಗಿ ಇರಲು ಸಾಧ್ಯ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಧಾರ ಏನಾಗಿದೆ ಉತ್ತರ ಯಾರು ಶಿಕ್ಷಣವನ್ನು ಬಿಟ್ಟು ಬೇರೆ ಯಾವ ಮಾತಿನಲ್ಲೂ ಆಸಕ್ತಿ ಇಟ್ಟುಕೊಳ್ಳುವುದಿಲ್ಲ ಜ್ಞಾನದಲ್ಲಿ ಪರಿಪಕ್ವ ಸ್ಥಿತಿಯನ್ನು ಹೊಂದಿರುತ್ತಾರೆ ಅವರೇ ಈ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಇರಲು ಸಾಧ್ಯ ಇನ್ನು ಧ್ಯಾನದ ಇಚ್ಛೆ ಸಾಕ್ಷಾತ್ಕಾರದ ಇಚ್ಛೆ ಇಟ್ಟುಕೊಳ್ಳುವುದು ಅಂದರೆ ಆಟ ಆಡಿದಂತೆ ಅದರಿಂದ ಏನೂ ಲಾಭ ಇಲ್ಲ ಸಾಕ್ಷಾತ್ಕಾರ ಮಾಡಿಕೊಳ್ಳುವಾಗ ಮಾಯೆ ಪ್ರವೇಶ ಮಾಡಿಬಿಡುತ್ತದೆ ನಂತರ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು ಗೀತೆ ನೀವೇ ತಾಯಿಯಾಗಿದ್ದೀರಾ ನೀವೇ ತಂದೆಯಾಗಿದ್ದೀರಾ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಯಾರು ಧಾರ್ಮಿಕ ವ್ಯಕ್ತಿಗಳಿರುತ್ತಾರೆ ಅಥವಾ ಧರ್ಮಾತ್ಮರಿರುತ್ತಾರೆ ಮಂದಿರಗಳಿಗೆ ಹೋಗುತ್ತಿರುತ್ತಾರೆ ಅವರ ಮುಖದಿಂದ ಓಂ ಶಾಂತಿ ಅನ್ನುವ ಶಬ್ದ ಬರುತ್ತಿರುತ್ತದೆ ಆದರೆ ಓಂ ಶಾಂತಿಯ ಅರ್ಥ ಅವರಿಗೆ ಗೊತ್ತಿಲ್ಲ ನೀವು ಹೇಳುತ್ತೀರಾ ಓಂ ಶಾಂತಿ ನಾನು ಆತ್ಮನಾಗಿದ್ದೇನೆ ಆತ್ಮ ಅನ್ನುವ ಅಕ್ಷರ ಅವಶ್ಯವಾಗಿ ಬರುತ್ತದೆ ಪರಮಾತ್ಮ ತಂದೆ ಅಥವಾ ಪರಮಾತ್ಮನ ಆತ್ಮವೂ ಕೂಡ ಹೇಳುತ್ತದೆ ಓಂ ಶಾಂತಿ ಎಂದು ನಾನು ಆತ್ಮ ಆಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿ ಆಗಿದೆ ಆತ್ಮ ತನ್ನ ಕರ್ತವ್ಯದ ಬಗ್ಗೆ ಹೇಳುತ್ತದೆ ತಂದೆ ಹೇಳುತ್ತಾರೆ ಓಂ ಶಾಂತಿ ಅಂದರೆ ನಾನು ಆತ್ಮನಾಗಿದ್ದೇನೆ ಆದರೆ ನನಗೆ ಪರಂಪಿತ ಪರಮಾತ್ಮ ಎಂದು ಕರೆಯುತ್ತೀರಾ ಏಕೆಂದರೆ ನಾನು ಸದಾ ಪರಮಧಾಮದ ನಿವಾಸಿಯಾಗಿದ್ದೇನೆ ನಾನು ಜನನ ಮರಣದಲ್ಲಿ ಬರುವುದಿಲ್ಲ ತಂದೆ ಸಮ್ಮುಖದಲ್ಲಿ ಬಂದು ಹೇಳುತ್ತಾರೆ ನೀವು ಪುನರ್ಜನ್ಮದಲ್ಲಿ ಬರುತ್ತೀರಾ ನೀವು ದೇಹದಾರಿ ಆಗಿದ್ದೀರಾ ಸೂಕ್ಷ್ಮ ವತನದಲ್ಲೂ ಕೂಡ ಸೂಕ್ಷ್ಮ ದೇಹದಾರಿಗಳಿದ್ದಾರೆ ನಾನು ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾಗಿದ್ದೇನೆ ನನಗೆ ಸ್ಥೂಲ ಶರೀರವೂ ಇಲ್ಲ ಸೂಕ್ಷ್ಮ ಶರೀರವೂ ಇಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರಧಾರಿ ಎಂದು ಕರೆಯಲಾಗುತ್ತದೆ ಹೆಸರಂತೂ ಶರೀರಕ್ಕೆ ಇಡಲಾಗುತ್ತದೆ ತಾನೆ ಆತ್ಮಕ್ಕಂತೂ ಹೆಸರನ್ನು ಇಡುವುದಿಲ್ಲ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆಗ ಶರೀರಕ್ಕೆ ಹೆಸರು ಇಡುತ್ತಾರೆ ಯಾರಾದರೂ ಸತ್ತ ತಕ್ಷಣ ಹೇಳುತ್ತಾರೆ ಇಂಥವರು ಶರೀರವನ್ನು ತ್ಯಾಗ ಮಾಡಿದರು ಎಂದು ಹೆಸರು ಶರೀರಕ್ಕೆ ಇಡಲಾಗುತ್ತದೆ ನಂತರ ಆತ್ಮ ಇನ್ನೊಂದು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಪರಂಪಿತ ಪರಮಾತ್ಮನಿಗೆ ಎಂದೂ ಈ ರೀತಿ ಹೇಳುವುದಿಲ್ಲ ಪರಮಾತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಎಂದು ಏಕೆಂದರೆ ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಎಲ್ಲರಿಗೂ ಶರೀರಕ್ಕೆ ಹೆಸರಿದೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ ಮಕ್ಕಳಾದಾಗ ನಿಮಗೆ ತಂದೆಯಿಂದ ಒಂದು ಹೆಸರು ಸಿಗುತ್ತದೆ ಈಗ ಒಂದು ತಂದೆಯಿಂದ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ತಂದೆಯ ಬಳಿ ಜನ್ಮ ಪಡೆದುಕೊಂಡಾಗ ಅಲ್ಲಿ ಬೇರೆ ಹೆಸರನ್ನೇ ಇಡುತ್ತಾರೆ ಹೇಗೆ ಗುರುಗಳಿಗೆ ಶಿಷ್ಯರಾದಾಗ ಗುರುಗಳೂ ಕೂಡ ಹೆಸರನ್ನು ಇಡುತ್ತಾರೆ ಇಂದಿನ ಜಗತ್ತಲ್ಲೂ ಕೂಡ ಕನ್ನೆ ಮದುವೆ ಆಗುವ ಸಮಯದಲ್ಲಿ ಅವರ ಹೆಸರನ್ನು ಬದಲಾಯಿಸುತ್ತಾರೆ ಪುರುಷರ ಹೆಸರನ್ನು ಬದಲಾಯಿಸುವುದಿಲ್ಲ ಏಕೆಂದರೆ ಪುರುಷರು ಉದ್ಯೋಗ ಮಾಡಬೇಕು ಅದೇ ಹೆಸರಿನಿಂದಲೇ ಉದ್ಯೋಗ ಮಾಡಬೇಕಾಗುತ್ತದೆ ಮಾತಿಯರಿಗೆ ಉದ್ಯೋಗ ಇಲ್ಲ ಅದಕ್ಕೋಸ್ಕರ ಅವರ ಹೆಸರನ್ನು ಚೇಂಜ್ ಮಾಡಲಾಗುತ್ತದೆ ಪುರುಷರ ಹೆಸರು ಇನ್ಶೂರೆನ್ಸ್ ನಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಇರುತ್ತದೆ ಅದಕ್ಕೋಸ್ಕರ ಅವರ ಹೆಸರನ್ನು ಚೇಂಜ್ ಮಾಡುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ಯಾವಾಗ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ನೀವೇ ತಂದೆ ತಾಯಿ ಆಗಿದ್ದೀರಾ ನೀವೇ ಜೊತೆಗಾರ ಆಗಿದ್ದೀರಾ ನೀವೇ ಅಂಬಿಕ ಆಗಿದ್ದೀರಾ ನೀವು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ನೆನಪು ಮಾಡುತ್ತೀರಾ ನೋಡಿ ತಂದೆ ಎಷ್ಟೊಂದು ಸಂಬಂಧದಿಂದ ಮಕ್ಕಳ ಮುಂದೆ ಬಂದಿದ್ದಾರೆ ಎಷ್ಟೊಂದು ಸಂಬಂಧವನ್ನು ತೆಗೆದುಕೊಂಡು ತಂದೆ ಬಂದಿದ್ದಾರೆ ಶರೀರವನ್ನು ಬಿಟ್ಟು ಈಗ ನಾವು ತಂದೆಯ ಜೊತೆಗೆ ಹೋಗಬೇಕಾಗಿದೆ ಮಕ್ಕಳು ಹೇಳುತ್ತೀರಾ ಮಕ್ಕಳಿಗೆ ಗೊತ್ತಿದೆ ಆ ಅಂಬಿಗ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಆ ತಂದೆ ಯಾವಾಗ ಬರುತ್ತಾರೆ ಯಾವಾಗ ಬಂದು ನಮಗೆ ಜೊತೆಗಾರ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಹೇಳುತ್ತಾರೆ ಯಾವಾಗ ಭಕ್ತಿ ಮಾರ್ಗದ ಅಂತ್ಯ ಬರುತ್ತದೆ ಆಗ ಭಕ್ತರ ರಕ್ಷಣೆ ಮಾಡಲು ನಾನು ಬರಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ನಾನು ಅಂಬಿಗನಾಗಿ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತೇನೆ ನಿಮಗೆ ಗೊತ್ತಿದೆ ಹೇಗೆ ತಂದೆ ಬಂದು ನಮಗೆ ತಂದೆ ತಾಯಿ ಆಗುತ್ತಾರೆ ಎಂದು ಅವರಿಗೆ ಅಂಬಿಗಾ ಗುರು ಎಂದು ಕರೆಯಲಾಗುತ್ತದೆ ಇದು ಚೀಚಿ ಜಗತ್ತು ಜೀವನ ಬಂಧನದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ತಂದೆ ಜೀವನ ಬಂಧನದಿಂದ ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅವರಿಗೆ ಪತಿತ ಪಾವನ ಅಂಬಿಕಾ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯುತ್ತೇವೆ ಜಗತ್ತಂತೂ ಇದೇ ಇರುತ್ತದೆ ಕೇವಲ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಹೇಗೆ ಹಳೆಯ ಮನೆಯಲ್ಲಿ ಇದ್ದು ಹೊಸ ಮನೆಯನ್ನು ಕಟ್ಟಿದ ನಂತರ ಹಳೆಯ ಮನೆಯನ್ನು ಬಿಡಬೇಕಾಗುತ್ತದೆ ಅದೇ ರೀತಿ ಹೊಸ ಜಗತ್ತು ಯಾವಾಗ ಸ್ಥಾಪನೆ ಆಗುತ್ತದೆಯೋ ನಂತರ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ತ್ರಿಮೂರ್ತಿ ಶಬ್ದದ ಅರ್ಥವನ್ನೂ ಕೂಡ ತಿಳಿಸಲಾಗಿದೆ ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಪರಂಪಿತಾ ಪರಮಾತ್ಮನ ಕೆಲಸ ಆಗಿದೆ ಅವರು ಬ್ರಹ್ಮನ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತಾರೆ ಏಕೆಂದರೆ ಅವರು ಮಾಡಿ ತಂದೆ ತಂದೆಯಾಗಿದ್ದಾರೆ ತಂದೆ ಬಂದು ಸಮ್ಮುಖದಲ್ಲಿ ಮಕ್ಕಳಿಗೆ ಜ್ಞಾನ ಹೇಳುತ್ತಾರೆ ಬ್ರಹ್ಮನ ಮೂಲಕ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ತಿಳಿಸಿ ನಿಮ್ಮನ್ನು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಹ್ಮ ಮುಖವಂಶಾವಳಿಗಳಿಗೆ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಗೊತ್ತಿದೆ ನಾವೀಗ ತಂದೆ ತಾಯಿಯಿಂದ ಶಿಕ್ಷಣ ಕಲಿಯುತ್ತಿದ್ದೇವೆ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಒಂದು ವೇಳೆ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಟ್ಟರೆ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ಶಾಲೆಯಂತೂ ನಡೆದೇ ನಡೆಯುತ್ತದೆ ಓದದೇ ಇದ್ದರೂ ಸ್ಕೂಲಂತೂ ನಡೆಯುತ್ತಿರುತ್ತದೆ ಬಾಬಾ ಬಂದು ಬ್ರಹ್ಮನ ತನುವಿನ ಮೂಲಕ ಓದಿಸುತ್ತಾರೆ ಬಲೆ ಮಕ್ಕಳಾದ ನೀವು ಎಲ್ಲಾದರೂ ಇರಿ ಯಾವುದಾದರೂ ಸೆಂಟರ್ನಲ್ಲಿ ಇರಿ ಆದರೆ ನಿಮಗೆ ಗೊತ್ತಿದೆ ಜ್ಞಾನದ ಸಾಗರ ಪಾರಲೌಕಿಕ ಪರಮಾತ್ಮನಿಂದ ನಾವೀಗ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅಥವಾ ರಾಜ್ಯದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಒಂದು ವೇಳೆ ನಾವು ಶಿಕ್ಷಣ ಓದುವುದನ್ನು ಬಿಟ್ಟು ಬಿಟ್ಟರೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ತಂದೆ ಬಂದಿದ್ದಾರೆ ಜೊತೆಗೆ ಕರೆದುಕೊಂಡು ಹೋಗಲು ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ನಂತರ ಅಂಬಿಗ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ನೀವೀಗ ಅಂಬಿಗನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ತಂದೆ ಯಾರ ಮೂಲಕ ಸ್ಥಾಪನೆಯನ್ನು ಮಾಡಿಸುತ್ತಾರೆ ಯಾರ ಮೂಲಕ ವಿನಾಶ ಮಾಡಿಸುತ್ತಾರೆ ಯಾರ ಮೂಲಕ ಪಾಲನೆಯನ್ನು ನೀಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ಈ ಶಿಕ್ಷಣದಿಂದ ನಾರಾಯಣ ಆಗಿ ರಾಜ್ಯ ಆಳುತ್ತೀರಾ ಇದು ನಿಮಗೆ ಗೊತ್ತಿದೆ ನೀವೀಗ ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ಈ ಶಿಕ್ಷಣದಿಂದ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಯಾರು ಎಷ್ಟು ಓದುತ್ತಾರೆ ಅಷ್ಟು ಪದವಿ ಸಿಗುತ್ತದೆ ಓದದೇ ಇದ್ದರೆ ಪದಭ್ರಷ್ಟ ಆಗಿಬಿಡುತ್ತಾರೆ ಇದು ರಾಜ್ಯೋಗದ ಶಿಕ್ಷಣ ಬಹಳಷ್ಟು ಮಕ್ಕಳು ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಸುಸ್ತಾಗಿ ಬಿಡುತ್ತಾರೆ ಹಾಗೆ ನೋಡಿದರೆ ಶಿಕ್ಷಣ ಓದುವುದರಲ್ಲಿ ಎಂದೂ ಸುಸ್ತಾಗಬಾರದು ಹೇಳುತ್ತಾರೆ ನಮಗೆ ಮುಂದೆ ಓದಲು ಆಗುವುದಿಲ್ಲ ನಮಗೆ ಸುಸ್ತಾಗಿದೆ ಎಂದು ಈಗ ಈ ಶಿಕ್ಷಣದಲ್ಲಂತೂ ಖರ್ಚಿನ ಮಾತೇ ಇಲ್ಲ ಆ ಶಿಕ್ಷಣದಲ್ಲಿ ಬಡವರು ಪಾಪ ಶಿಕ್ಷಣವನ್ನು ಓದಲು ದನ ಇಲ್ಲದೆ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡುತ್ತಾರೆ ಲೌಕಿಕ ಶಿಕ್ಷಣವನ್ನು ಓದುವಾಗ ಬಡವರ ಬಳಿ ಹಣ ಇಲ್ಲದೆ ಇರುವ ಕಾರಣ ಅವರು ಶಿಕ್ಷಣ ಓದುವುದನ್ನು ಬಿಡಬೇಕಾಗುತ್ತದೆ ಆದರೆ ಯಾರಿಗೆ ಶಿಕ್ಷಣ ಓದಬೇಕು ಎನ್ನುವ ಆಸಕ್ತಿ ಬಹಳಷ್ಟು ಇರುತ್ತದೆಯೋ ಅವರು ಗೌರ್ಮೆಂಟ್ ಅನ್ನು ಕೇಳುತ್ತಾರೆ ಗೌರ್ಮೆಂಟ್ಗೆ ಅಪ್ಲೈ ಮಾಡುತ್ತಾರೆ ನಾನು ಓದಲು ಬಯಸುತ್ತೇನೆ ನನ್ನ ಬಳಿ ಹಣ ಇಲ್ಲ ಎಂದು ಅಂತವರಿಗೆ ಗೌರ್ಮೆಂಟ್ ಹಣ ಕೊಡುತ್ತದೆ ಅವರು ಗೌರ್ಮೆಂಟ್ ಅನ್ನು ಬೇಡಿಕೊಳ್ಳುತ್ತಾರೆ ನಾನು ಓದಲು ಬಯಸುತ್ತೇನೆ ನನ್ನ ತಂದೆಯ ಬಳಿ ಹಣ ಇಲ್ಲ ನೀವು ನಮಗೆ ಸಹಾಯ ಮಾಡಿ ಎಂದು ಈಗ ನ ಬಳಿಯೂ ಹಣ ಇಲ್ಲದೆ ಇರುವ ಕಾರಣ ಧನ ಇಲ್ಲದೇ ಇರುವ ಕಾರಣ ಅವರ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡಿ ಬಿಡುತ್ತಾರೆ ಆದರೆ ಆ ಬಡ ವಿದ್ಯಾರ್ಥಿಗಳು ನಾನು ಅವಶ್ಯವಾಗಿ ಓದಲೇಬೇಕು ಎಂದು ತಿಳಿದುಕೊಂಡಿರುತ್ತಾರೆ ಗೌರ್ಮೆಂಟ್ನವರು ಹಣ ನೀಡದೇ ಇದ್ದಾಗ ಅವರು ಶ್ರೀಮಂತರ ಬಳಿ ಹೋಗುತ್ತಾರೆ ದಾನಿ ಪುರುಷರ ಬಳಿ ಹೋಗುತ್ತಾರೆ ನಮ್ಮ ತಂದೆ ತಾಯಿ ಬಡವರಾಗಿದ್ದಾರೆ ನಾವು ಓದಿ ಇಂತಹ ಕೆಲಸ ಮಾಡಲು ಇಷ್ಟಪಡುತ್ತೇವೆ ನೀವು ನಮಗೆ ಸಹಾಯ ಮಾಡುತ್ತೀರಾ ಎಂದು ಕೇಳುತ್ತಾರೆ ಯಾರು ಧಾರ್ಮಿಕ ವ್ಯಕ್ತಿಗಳಿರುತ್ತಾರೋ ಅಂಥವರು ಬಡ ವಿದ್ಯಾರ್ಥಿಗಳಿಗೆ ಓದಲು ಸಹಾಯ ಮಾಡುತ್ತಾರೆ ಕನ್ಯರು ಈ ರೀತಿ ಯಾರನ್ನು ಬೇಡಿಕೊಳ್ಳಲು ಸಾಧ್ಯ ಇಲ್ಲ ನಮಗೆ ಓದಲು ದನ ಕೊಡಿ ಎಂದು ಪುರುಷರು ಬೇಡಬಹುದು ಶಿಕ್ಷಣದಿಂದ ಬಹಳಷ್ಟು ಸಂಪಾದನೆ ಆಗುತ್ತದೆ ಇಲ್ಲೂ ಕೂಡ ಇದು ಶಿಕ್ಷಣ ಆಗಿದೆ ಮತ್ತು ಇದು ವ್ಯಾಪಾರ ಆಗಿದೆ ಪರಮಾತ್ಮ ತಂದೆ ಪಕ್ಕಾ ವ್ಯಾಪಾರಿ ಆಗಿದ್ದಾರೆ ರತ್ನಗಳನ್ನು ನೀಡುವಂತಹ ಜ್ಞಾನರತ್ನಗಳ ವ್ಯಾಪಾರಿ ಆಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಮಾತ್ಪಿತ ಬೇಹದ್ದಿನ ಜ್ಞಾನದ ಸಾಗರ ತಂದೆ ಹೇಳುತ್ತಾರೆ ಕಲ್ಪದ ಮೊದಲಿನಂತೆ ನಾನು ಬಂದು ನಿಮಗೆ ರಾಜ್ಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಈ ಎಲ್ಲಾ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ಬಾಲಕಿಯರು ಬುದ್ಧಿಯಲ್ಲಿ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬಹುದು ಎಲ್ಲದಕ್ಕೂ ಆಧಾರ ಬುದ್ಧಿಯಾಗಿದೆ ಕೆಲವರ ಬುದ್ಧಿ ಸತೋ ಪ್ರಧಾನ ಕೆಲವರ ಬುದ್ಧಿ ಸತೋ ಕೆಲವರ ಬುದ್ಧಿ ರಜೋ ಕೆಲವರ ಬುದ್ಧಿ ತಮೋ ಆಗಿರುತ್ತದೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ಇವರ ಬುದ್ಧಿ ಹೇಗಿದೆ ಎಂದು ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಗೊತ್ತಿದೆ ಯಾರ ಬುದ್ಧಿ ಹೇಗಿದೆ ಎಂದು ಟೀಚರ್ಗೂ ಗೊತ್ತಿರುತ್ತದೆ ಸತೋಪ್ರಧಾನ ಬುದ್ಧಿ ಉಳ್ಳವರು ಪಾಸ್ವಿತ್ ಆನರ್ ಆಗುತ್ತಾರೆ ಅಂತವರನ್ನು ಮಾನಿಟರ್ ಮಾಡುತ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಇದು ಬೇಹದ್ದಿನ ಶಾಲೆ ಆಗಿದೆ ಇಲ್ಲೂ ಕೂಡ ಸತ್ ಬುದ್ಧಿಯವರು ಇದ್ದಾರೆ ಇಲ್ಲಿ ಪದವಿಯಂತೂ ಒಂದೇ ಆಗಿದೆ ಇದು ರಾಜ್ಯೋಗ ಆಗಿದೆ ಈಶ್ವರ್ಯ ಶಿಕ್ಷಣ ಒಂದೇ ಆಗಿದೆ ತಂದೆ ಹೇಳುತ್ತಾರೆ ನಾನು ಎಲ್ಲಾ ಮಕ್ಕಳಿಗೂ ರಾಜ್ಯೋಗ ಕಲಿಸುತ್ತೇನೆ ನಂತರ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶ್ರೇಷ್ಠ ಪದವಿಯನ್ನಂತೂ ಅರ್ಥ ಮಾಡಿಕೊಂಡಿದ್ದೀರಾ ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಗಂತೂ ಎಲ್ಲಾ ಮಕ್ಕಳ ಮೇಲೂ ಪ್ರೀತಿ ಇದೆ ಎಲ್ಲರನ್ನೂ ಮಾಯಿಯ ಬಂಧನದಿಂದ ಬಿಡಿಸುವುದಕ್ಕೋಸ್ಕರ ಬಂದಿದ್ದಾರೆ ಬೇರೆ ಯಾರೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ನಾನು ಕಲ್ಪ ಕಲ್ಪವೂ ಬಂದು ನಿಮಗೆ ರಾಜ್ಯೋಗ ಕಲಿಸುತ್ತೇನೆ ಎಂದು ಈಗ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಮನುಷ್ಯರು ಯುಗ ಯುಗದಲ್ಲಿ ಬರುತ್ತಾರೆ ಎಂದು ಹೇಳಿ ತಪ್ಪು ಮಾಡಿಬಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ನಾನು ಬರುವುದೇ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕು ವಿನಾಶಾಂತು ಹಾಗೆ ಆಗುತ್ತದೆ ಇಪ್ಪತ್ತು ಉಗುರಿನಷ್ಟು ಶಕ್ತಿಯನ್ನು ಹಾಕಿ ಅಂದರೆ ಸಂಪೂರ್ಣ ಶಕ್ತಿಯನ್ನು ಹಾಕಿ ಶಿಕ್ಷಣವನ್ನು ಓದಬೇಕು ಸಾಹಸ ಮಾಡಿ ತೋರಿಸಬೇಕು ಶಿಕ್ಷಣ ಓದುವುದನ್ನು ಬಿಡಬಾರದು ಯಾರು ಓದುವುದನ್ನು ಬಿಡುತ್ತಾರೋ ಅವರು ಫೇಲ್ ಆಗುತ್ತಾರೆ ಬಿದ್ದು ಬಿಡುತ್ತಾರೆ ಮಕ್ಕಳಿಗೆ ಎಚ್ಚರಿಕೆ ಸಿಗುತ್ತದೆ ಕೆಲವರು ಕಾಮಕ್ಕೆ ವಶಾಗಿ ಬೀಳುತ್ತಾರೆ ಕೆಲವರು ಕ್ರೋಧಕ್ಕೆ ವಶಾಗಿ ಬೀಳುತ್ತಾರೆ ಕೆಲವರು ಲೋಭ ಮೋಹಕ್ಕೆ ವಶ ಆಗುತ್ತಾರೆ ನೀವೆಂದೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಭೂತಕ್ಕೆ ವಶ ಆಗಬಾರದು ಮನಸ್ಸು ಎನ್ನುವ ದರ್ಪಣದಲ್ಲಿ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೇನಾ ಎಂದು ನಾರದನ ಒಂದು ಉದಾಹರಣೆಯನ್ನು ಹೇಳುತ್ತಾರೆ ಭಕ್ತರಂತೂ ನೀವೆಲ್ಲ ಆಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಪುರುಷರಲ್ಲಿ ನಾರದ ಉತ್ತಮ ಭಕ್ತ ಎಂದು ಗಾಯನ ಮಾಡಲಾಗುತ್ತದೆ ಇನ್ನು ಸ್ತ್ರೀಯರಲ್ಲಿ ಮೀರಾ ಉತ್ತಮ ಭಕ್ತಳು ಎಂದು ಕರೆಯುತ್ತಾರೆ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗ ನೀವೀಗ ನೋಡುತ್ತೀರಾ ಮಮ್ಮ ಬಾಬಾರವರ ಹೆಸರು ಎಷ್ಟು ಪ್ರಸಿದ್ಧ ಇದೆ ಈಗ ವಿಜಯ ಮಾಲೆಯಲ್ಲಿ ಅವರ ನಂಬರ್ ಮೊದಲನೇ ನಂಬರ್ ಆಗಿದೆ ಅವರ ಹೆಸರು ವಿಜಯ ಮಾಲೆಯಲ್ಲಿದೆ ವಿಜಯ ಮಾಲೆಯನ್ನು ಸ್ಮರಣೆ ಮಾಡಲಾಗುತ್ತದೆ ಸ್ಮರಣೆ ಮಾಡಿ ಮಾಡಿ ಸುಖ ಸಿಗುತ್ತದೆ ಎಂದು ಹೇಳುತ್ತಾರೆ ಸ್ಮರಣೆ ಮಾಡಿದಷ್ಟು ಸುಖ ಸಿಗುತ್ತದೆ ಎಂದು ಅದರ ನೆನಪಾರ್ಥವಾಗಿ ಮಾಲೆಯನ್ನು ಮಾಡಿ ಈಗ ಅವರು ಏನನ್ನು ಮಾಡಿದ್ದಾರೆ ಕೆಲವರು ಕಾಲೇಜ್ ತೆರೆಯುತ್ತಾರೆ ದಾನ ಪುಣ್ಯವನ್ನು ಬಹಳಷ್ಟು ಮಾಡುತ್ತಾರೆ ಮತ್ತೇನು ಮಾಡುತ್ತಾರೆ ಹೇಗೆ ಬ್ರಿಟಿಷರು ಭಾರತದಲ್ಲಿ ಇದ್ದರು ಕಾಂಗ್ರೆಸ್ನವರು ಬ್ರಿಟಿಷರಿಂದ ಭಾರತದ ರಾಜ್ಯವನ್ನು ಪಡೆದುಕೊಂಡರು ತಂದೆ ಹೇಳುತ್ತಾರೆ ಇದಂತೂ ಮೃಗತೂಷ್ಣ ಸಮಾನ ರಾಜ್ಯ ಆಗಿದೆ ಬಲೆ ಎಷ್ಟಾದರೂ ಸುಖ ಇರಬಹುದು ಆದರೆ ಮರಳುಗಾಡಿನ ಮರೀಚಿಕೆಯ ಸಮಾನ ಆಗಿದೆ ಹೊರಗಡೆಯಿಂದ ಬಹಳಷ್ಟು ವೈಭವ ಇದೆ ಈಗ ವಿಜ್ಞಾನ ಏನೆಲ್ಲ ಕಂಡು ಹಿಡಿದಿದೆಯೋ ಅದು ನೂರು ವರ್ಷದ ಒಳಗಡೆ ಬಂದಿರುವಂತಹ ವಸ್ತುಗಳಾಗಿದೆ ನೂರು ವರ್ಷದವರೆಗೆ ಈ ವಿಜ್ಞಾನದ ಸಾಧನಗಳು ನಡೆಯುತ್ತದೆ ಈ ಬ್ರಹ್ಮಾ ತಂದೆ ಬಾಂಬೆಯಲ್ಲಿ ಸೇವೆ ಮಾಡಲು ಇದ್ದರು ಅವರು ಬಾಂಬೆಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಇದ್ದಾಗ ಈ ಕರೆಂಟ್ ಆಗಲಿ ಟೆಲಿಫೋನ್ ಆಗಲಿ ಇರಲಿಲ್ಲ ಈಗ ವಿಜ್ಞಾನ ಎಷ್ಟೊಂದು ಚಮತ್ಕಾರ ಮಾಡಿದೆ ಸ್ವಲ್ಪೇ ವರ್ಷಗಳಲ್ಲಿ ಎಷ್ಟೊಂದು ಚಮತ್ಕಾರ ಮಾಡಿ ತೋರಿಸಿದೆ ಇನ್ನು ಕೆಲವೇ ವರ್ಷ ಉಳಿದಿದೆ ವಿಜ್ಞಾನದ ಅಹಂಕಾರ ನೂರು ವರ್ಷದಿಂದ ಪ್ರಾರಂಭ ಆಗಿದೆ ಸತ್ಯುಗದಲ್ಲಿ ನೂರು ವರ್ಷ ಸತ್ಯುಗದಲ್ಲಿ ನೂರೇ ವರ್ಷದಲ್ಲಿ ಈ ವಿಜ್ಞಾನಿಗಳು ಎಂತೆಂತಹ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೋ ಗೊತ್ತಿಲ್ಲ ಅಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಇರುತ್ತದೆ ಇಲ್ಲಿಂದ ವಿಜ್ಞಾನಿಗಳು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗಿರುತ್ತಾರೆ ಅಖಂಡ ಅಟಲ ಸುಖ ಶಾಂತಿಯ ರಾಜ್ಯವನ್ನು ಆಳುವುದಕ್ಕೋಸ್ಕರ ನೀವೀಗ ಶಕ್ತಿಯನ್ನು ತುಂಬಿಕೊಂಡು ಹೋಗುತ್ತೀರಾ ಶಿಕ್ಷಣದ ಕಡೆ ಬಹಳಷ್ಟು ಗಮನ ಕೊಡಬೇಕು ಪುರುಷಾರ್ಥ ಮಾಡುತ್ತಿರಬೇಕು ನಿಮಗೆ ಗೊತ್ತಿದೆ ತಂದೆ ತಾಯಿಯಿಂದ ಅಪಾರ ಸುಖ ಸಿಗುತ್ತದೆ ಒಂದು ವೇಳೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಟ್ಟರೆ ಅಂದರೆ ಜ್ಞಾನವನ್ನು ಕೇಳದೇ ಇದ್ದರೆ ಇನ್ನು ಜ್ಞಾನವನ್ನು ಕೇಳಿದ ನಂತರ ಉದ್ಯೋಗ ವ್ಯವಹಾರ ಮಾಡುವಾಗ ಜ್ಞಾನವನ್ನು ಸಂಪೂರ್ಣ ಮರೆತು ಬಿಟ್ಟರೆ ಅಂತವರು ಸಮಾಪ್ತಿಯಾಗಿ ಬಿಡುತ್ತಾರೆ ಎಷ್ಟು ಪಡೆದುಕೊಂಡಿದ್ದಾರೋ ಅಷ್ಟೇ ಸಿಗುತ್ತದೆ ತಂದೆಯ ಕೈ ಬಿಡುವುದರಿಂದ ಮಾಯೆ ಎಕ್ದಂ ನುಂಗಿಬಿಡುತ್ತದೆ ಯಾವ ರೀತಿ ಆನೆಯನ್ನು ಮಾಯೆ ಅನ್ನುವ ಮೊಸಳೆ ನುಂಗಿಬಿಟ್ಟಿತು ಎಂದು ಹೇಳುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ನೀವು ನೋಡುತ್ತೀರಾ ಒಳ್ಳೊಳ್ಳೆ ಮಕ್ಕಳು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನಕ್ಕೋಸ್ಕರ ನಿಮಂತ್ರಣ ಕೊಡುತ್ತಿದ್ದರು ಅವರಿಗೆ ಜ್ಞಾನ ಕೊಡುತ್ತಿದ್ದರು ಸೆಂಟರ್ ತೆರೆಯುತ್ತಿದ್ದರು ಅಂಥವರು ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡುತ್ತಾರೆ ಹೇಳಲಾಗುತ್ತದೆ ನಾಟಕದ ಅನುಸಾರ ಅವರ ಅದೃಷ್ಟದಲ್ಲಿ ಅಷ್ಟೇ ಇತ್ತು ಎಂದು ನಂತರ ಅಂತವರ ಪರಿಸ್ಥಿತಿ ಏನಾಗಬಹುದು ಮಾಯಿ ಎಕ್ದಂ ಅವರನ್ನು ನುಂಗಿ ಬಿಡುತ್ತದೆ ಎಷ್ಟೊಂದು ಜನ ಸಮಾಪ್ತಿಯಾಗಿ ಬಿಡುತ್ತಾರೆ ಬಹಳಷ್ಟು ಮಕ್ಕಳು ಧ್ಯಾನದಲ್ಲಿ ಹೋಗುವಂತವರು ಆಟ ಆಡುವಂತವರು ಅಂದರೆ ಕೃಷ್ಣನ ಜೊತೆಗೆ ಆಟ ಆಡುತ್ತಿದ್ದವರು ಪಾಲನೆ ಮಾಡುತ್ತಿದ್ದವರು ಇಂದು ಇಲ್ಲ ಅದಕ್ಕೋಸ್ಕರ ಧ್ಯಾನದಲ್ಲಿ ಹೋಗಬೇಕು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವ ಇಚ್ಛೆಯನ್ನು ಎಂದೂ ಇಟ್ಟುಕೊಳ್ಳಬೇಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಇಚ್ಛೆಯಲ್ಲಿ ಬಹಳಷ್ಟು ವಿಘ್ನ ಬರುತ್ತದೆ ಮಾಯಿಯ ಭೂತ ಪ್ರವೇಶ ಆಗುತ್ತದೆ ಧ್ಯಾನದಲ್ಲಿ ಹೋಗುವ ಪಾತ್ರವನ್ನು ಎಷ್ಟೊಂದು ಜನ ಅಭಿನಯ ಮಾಡುತ್ತಾರೆ ಯಾರು ಐದು ದಿನ ಏಳು ದಿನ ಧ್ಯಾನದಲ್ಲಿ ಹೋಗಿ ಕುಳಿತು ಅಲ್ಲೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಿದ್ದರು ಧ್ಯಾನದಲ್ಲಿ ನಾನು ಮಹಾರಾಣಿ ಆಗಿದ್ದೇನೆ ಎಂದು ನೋಡುತ್ತಿದ್ದರು ಬಂದು ಹೇಳುತ್ತಿದ್ದರು ಅಂತಹ ಮಕ್ಕಳು ಇಂದು ಇಲ್ಲ ಅಂದ ಮೇಲೆ ಐದು ಏಳು ದಿನ ಧ್ಯಾನದಲ್ಲಿ ಇದ್ದು ಲಾಭ ಆದರೂ ಏನಾಯ್ತು ಏನೂ ಲಾಭ ಇಲ್ಲ ಜ್ಞಾನದಲ್ಲಿ ಪರಿಪಕ್ವ ಸ್ಥಿತಿ ಇರುವವರು ಮಾತ್ರ ಸ್ಥಿರವಾಗಿ ಉಳಿಯುತ್ತಾರೆ ಈಗ ಧ್ಯಾನದಲ್ಲಿ ಹೋಗಬೇಕು ಎನ್ನುವ ಇಚ್ಛೆಯನ್ನು ಎಂದೂ ಇಟ್ಟುಕೊಳ್ಳಬೇಡಿ ತಂದೆ ಏನನ್ನು ಓದಿಸುತ್ತಾರೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಎಷ್ಟು ಓದುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಮಕ್ಕಳಿಗೀಗ ತಂದೆ ನೆನಪು ಮಾಡಿಸುತ್ತಾರೆ ಪರಂಪಿತ ಪರಮಾತ್ಮ ನಿಮಗೆ ಓದಿಸುತ್ತಿದ್ದಾರೆ ಅನ್ನುವುದು ನಿಮಗೆ ನೆನಪಿರಬೇಕು ನಾವೀಗ ಓದಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಾವೇ ಪೂಜ್ಯರಿಂದ ಪೂಜಾರಿ ಆಗುತ್ತೇವೆ ಈಗ ಯಾರು ಬ್ರಾಹ್ಮಣ ಕುಲದ ಆತ್ಮರಾಗುತ್ತಾರೋ ಅವರು ಮಾತ್ರ ನಾವೇ ದೇವತೆ ಆಗುತ್ತೇವೆ ಎಂದು ಹೇಳಬಹುದು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ ಈ ಆಟ ಭಾರತದಲ್ಲಿ ಮಾಡಲ್ಪಟ್ಟಿದೆ ನೀವು ಹೇಳುತ್ತೀರಾ ನಾವು ಪೂಜ್ಯ ದೇವಿ ದೇವತೆ ಆಗಿದ್ದವರು ಈಗ ಪುನಃ ಪೂಜ್ಯ ದೇವತೆಗಳಾಗುತ್ತೇವೆ ಪೂಜ್ಯರಿಂದ ಕೆಳಗಡೆ ಬಿದ್ದು ಪೂಜಾರಿ ಆಗಲು ಎಂಬತ್ನಾಲ್ಕು ಜನ್ಮ ಬೇಕು ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಮಕ್ಕಳಿಗೀಗೆ ಎಲ್ಲಾ ಗೊತ್ತಿದೆ ಶಿವತಂದೆಯ ಕರ್ತವ್ಯವನ್ನು ನೀವು ತಿಳಿದುಕೊಂಡಿದ್ದೀರಾ ಸೆಕೆಂಡ್ನ ನಿಶ್ಚಯದಿಂದ ನೀವು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ ಹೇಳುತ್ತಾರೆ ನಾವು ಈಶ್ವರನ ಮಕ್ಕಳಾಗಿದ್ದೇವೆ ಎಂದು ಮತ್ತೆ ಈಶ್ವರನಿಗೆ ಡೈವರ್ಸ್ ಕೊಡುತ್ತಾರೆ ಎಷ್ಟೊಂದು ಆಶ್ಚರ್ಯದ ಮಾತು ನೋಡಿ ಶಾಲೆಯಲ್ಲಿ ಓದುತ್ತಾರೆ ಒಳ್ಳೆ ಮಾರ್ಕ್ಸ್ ನಲ್ಲಿ ಪಾಸ್ ಆದರೆ ಅಂತವರನ್ನು ನೋಡಿ ಸುಪುತ್ರರು ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳಲ್ಲೂ ಕೂಡ ಚೆನ್ನಾಗಿ ಓದುವವರನ್ನು ಸುಪುತ್ರರು ಎಂದು ಹೇಳಲಾಗುತ್ತದೆ ತಂದೆ ಮತ್ತು ಶಿಕ್ಷಕ ಹೇಳುತ್ತಾರೆ ಇವರು ಸುಪುತ್ರರು ಎಂದು ಇಲ್ಲಿ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ತಂದೆ ತಂದೆ ಕೂಡ ಆಗಿದ್ದಾರೆ ನಂತರ ಟೀಚರ್ ಆಗಿ ನಮಗೆ ಓದಿಸುತ್ತಾರೆ ನಂತರ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಹೇಳುತ್ತಾರೆ ನಾವೆಲ್ಲರೂ ಕೂಡ ಪರಮಧಾಮದಲ್ಲಿ ಒಟ್ಟಿಗೆ ಇರುತ್ತೇವೆ ಈಗ ಹೋಗುವಾಗಲೂ ಒಟ್ಟಿಗೆ ಹೋಗುತ್ತೇವೆ ಈಗ ನಿಮ್ಮ ಆತ್ಮ ಜ್ಯೋತಿ ನಂದಿ ಹೋಗಿದೆ ಈಗ ತಂದೆ ಬೆಳಗಿಸುತ್ತಿದ್ದಾರೆ ಆತ್ಮ ಜ್ಯೋತಿ ಸತ್ಯುಗದಲ್ಲಿ ಸದಾ ಬೆಳಗುತ್ತಿರುತ್ತದೆ ಇದೆಲ್ಲ ಆತ್ಮದ ಮಾತಾಗಿದೆ ನಿಮಗೆ ಗೊತ್ತಿದೆ ನಾವು ಆತ್ಮರು ಅಶ್ಚರೀರಿಯಾಗಿ ಬಂದಿದ್ದೆವು ಪುನಃ ಅಶ್ಚರೀರಿಯಾಗಿ ಹೋಗಬೇಕು ಈಗ ಆಟ ಪೂರ್ಣ ಆಗುತ್ತಾ ಇದೆ ಪುನಃ ಇದೇ ಆಟ ರಿಪೀಟ್ ಆಗುತ್ತದೆ ಈಗ ಮಕ್ಕಳು ಬುದ್ಧಿಯಿಂದ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ತಂದೆ ತಾಯಿಯ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ ಶಿಕ್ಷಣವನ್ನು ಓದಿಸುವ ಕೃಪೆಯನ್ನು ತಂದೆ ತಾಯಿ ಮಾಡುತ್ತಾರೆ ಇದರಿಂದ ಅಪಾರ ಸುಖ ಸಿಗುತ್ತದೆ ಇಂತಹ ತಂದೆ ತಾಯಿಯನ್ನು ಎಂದೂ ಮರೆಯಬಾರದು ತಂದೆಯ ಕೈಯನ್ನು ಬಿಡಬಾರದು ತಂದೆ ಹೇಳುತ್ತಾರೆ ಇಂತಹ ತಂದೆ ತಾಯಿ ಬಾಪ್ತಾದ ಅವರಿಂದ ನಿಮಗೆ ಇಷ್ಟೊಂದು ಆಸ್ತಿ ಸಿಗುತ್ತಾ ಇದೆ ಅಂತಹ ತಂದೆಗೆ ಪತ್ರ ಬರೆಯುತ್ತಾ ಇರಬೇಕು ಪತ್ರ ಬರೆದಾಗ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ ಎಂದು ಬಾಬಾ ಪ್ರತಿದಿನ ಮುರುಳಿಯಲ್ಲಿ ನೆನಪು ಪ್ರೀತಿಯನ್ನಂತೂ ತಿಳಿಸುತ್ತಾರೆ ಮಕ್ಕಳು ಒಂದು ವೇಳೆ ಪತ್ರ ಬರೆಯಲು ಬಹಳ ಸಮಯ ತೆಗೆದುಕೊಂಡರೆ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಪೂರ್ಣ ರೂಪದಲ್ಲಿ ನನ್ನನ್ನು ನೆನಪು ಮಾಡುತ್ತಿಲ್ಲ ಎಂದು ತಂದೆಯಂತೂ ಮಕ್ಕಳಿಗೆ ಪತ್ರ ಬರೆಯುವ ಅವಶ್ಯಕತೆ ಇಲ್ಲ ತಂದೆಯ ಮುರುಳಿ ಮಕ್ಕಳ ಬಳಿ ಪ್ರತಿದಿನ ಬರುತ್ತದೆ ತಂದೆ ಪ್ರತಿದಿನ ಮುರುಳಿಯಲ್ಲಿ ನೆನಪು ಪ್ರೀತಿಯನ್ನು ಹೇಳುತ್ತಾರೆ ತಂದೆಯಂತೂ ಸದಾ ಬೆಳಗುವ ಜ್ಯೋತಿಯಾಗಿದ್ದಾರೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಅವಶ್ಯವಾಗಿ ಪತ್ರವನ್ನು ಬರೆಯಿರಿ ಅನನ್ಯ ಮಕ್ಕಳ ಚಿಂತೆಯನ್ನು ತಂದೆ ಮಾಡುವುದಿಲ್ಲ ಯಾರು ಬಹಳಷ್ಟು ಅಲುಗಾಡುತ್ತಿರುತ್ತಾರೆ ಪುರುಷಾರ್ಥದಲ್ಲಿ ಅಂತವರಿಗೆ ತಂದೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಎಂದು ತಂದೆಯನ್ನು ಮರೆಯಬಾರದು ಶಿಕ್ಷಣ ಓದುತ್ತಿರಬೇಕು ಎಂದು ಎಲ್ಲಾ ಮಕ್ಕಳ ಸಮಾಚಾರ ತಂದೆಯ ಬಳಿ ಬಿರ್ ಬರುತ್ತದೆ ರಿಜಿಸ್ಟರ್ನಲ್ಲಿ ಪ್ರತಿಯೊಂದು ಮಕ್ಕಳ ಹೆಸರಿರುತ್ತದೆ ತಂದೆ ಕೇಳುತ್ತಾರೆ ಇಂತಹ ಮಗು ಏಕೆ ಕ್ಲಾಸ್ಗೆ ಬರುತ್ತಿಲ್ಲ ಏಕೆ ಆಬ್ಸೆಂಟ್ ಆಗಿದ್ದಾರೆ ಇಷ್ಟು ದಿನದಿಂದ ಯಾರು ಪ್ರತಿದಿನ ಆಬ್ಸೆಂಟ್ ಆಗಿರುತ್ತಾರೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಸತ್ತು ಹೋಗಿದ್ದಾರೆ ಎಂದು ಬಾಬಾ ಕೇಳುತ್ತಾರೆ ಇಂತಹ ಮಗುವಿನ ಸಮಾಚಾರ ಏಕೆ ಬಂದಿಲ್ಲ ಎಂದು ಆಗ ಟೀಚರ್ ಹೇಳುತ್ತಾರೆ ಇಂಥವರು ಕ್ಲಾಸಿಗೆ ಬರುತ್ತಿಲ್ಲ ಸಂಶಯ ಬುದ್ಧಿ ಅವರ ಆಗಿಬಿಟ್ಟಿದ್ದಾರೆ ಸಂಶಯ ಬುದ್ಧಿಯವರಾಗಿ ಕ್ಲಾಸಿಗೆ ಬರುವುದನ್ನು ಬಿಟ್ಟಿದ್ದಾರೆ ಎಂದು ಆಗ ತಂದೆ ಹೇಳುತ್ತಾರೆ ಒಳ್ಳೆಯದು ಮುಂದೆ ಹೋಗಿ ಮತ್ತೆ ನಿಶ್ಚಯ ಬುದ್ಧಿಯವರಾಗಿ ಬರಬಹುದು ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಜಯ ಮಾಲೆಯ ಮಣಿ ಆಗುವಂತಹ ಸಾಹಸವನ್ನು ಮಾಡಿ ತೋರಿಸಬೇಕು ಸ್ಮರಣೆಗೆ ಯೋಗ್ಯ ಆಗುವುದಕ್ಕೋಸ್ಕರ ಎಲ್ಲರಿಗೂ ಸುಖವನ್ನು ಕೊಡಬೇಕು ಸುಪುತ್ರ ವಿದ್ಯಾರ್ಥಿಯಾಗಿ ತಂದೆ ಶಿಕ್ಷಕನ ಹೆಸರನ್ನು ಪ್ರತ್ಯಕ್ಷಗೊಳಿಸಬೇಕು ಎಂದೂ ಕೂಡ ಕಾಮ ಅಥವಾ ಕ್ರೋಧದ ಭೂತಕ್ಕೆ ವಶ ಆಗಿ ಉಲ್ಟಾ ಕೆಲಸವನ್ನು ಮಾಡಬಾರದು ವರದಾನ ಸರ್ವ ಆತ್ಮಿಕ ಖಜಾನೆಯಿಂದ ಸಂಪನ್ನಾಗಿ ಸದಾ ಸಂತುಷ್ಟರಾಗಿ ಇರುವಂತಹ ಆಲ್ರೌಂಡ್ ಸೇವಾದಾರಿ ಆಗಿ ಆಲ್ರೌಂಡ್ ಸೇವಾದಾರಿ ಅಂದರೆ ಮಾಸ್ಟರ್ ಸುಖದಾತ ಮಾಸ್ಟರ್ ಶಾಂತಿದಾತ ಮಾಸ್ಟರ್ ಜ್ಞಾನದಾತ ದಾತ ಅಂದರೆ ಸದಾ ಸಂಪನ್ನ ಮೂರ್ತಿಗಳು ಹೇಗೆ ಸ್ವಯಂ ಇರುತ್ತಿರೋ ಅದೇ ರೀತಿ ನೀವು ಅನ್ಯರನ್ನು ತಯಾರು ಮಾಡಬಹುದು ಆತ್ಮಿಕ ಸೇವಾದಾರಿ ಅಂದರೆ ಸದಾ ಎವ್ವ ರೆಡಿ ಮತ್ತು ಆಲ್ರೌಂಡರ್ ಆಲ್ರೌಂಡರ್ ಯಾರು ಆಗಲು ಸಾಧ್ಯ ಅಂದರೆ ಯಾರು ಸದಾ ಸಂಪನ್ನ ಆಗಿರುತ್ತಾರೆ ಸಂಪನ್ನ ಇರುವವರು ಸಂತುಷ್ಟರಾಗಿರುತ್ತಾರೆ ಮತ್ತು ಎಲ್ಲರನ್ನೂ ಸಂತುಷ್ಟಪಡಿಸುತ್ತಾರೆ ಒಂದು ವೇಳೆ ಯಾವುದಾದರೂ ಪ್ರಕಾರದ ಅಪ್ರಾಪ್ತಿ ಹುಟ್ಟುತ್ತಿದೆ ಅಂದರೆ ಆ ಅಪ್ರಾಪ್ತಿ ಅನ್ನುವಂಥದ್ದು ಅಸಂತುಷ್ಟತೆಯನ್ನು ಹುಟ್ಟಿಸಿ ಬಿಡುತ್ತದೆ ಸಂತುಷ್ಟರಾಗಿ ಇದ್ದು ಸರ್ವರನ್ನು ಸಂತುಷ್ಟ ಮಾಡಲು ವಿಧಿಯಾಗಿದೆ ಸಂಪನ್ನ ಆಗಿರಬೇಕು ಮತ್ತು ದಾತ ಆಗಬೇಕು ಶ್ಲೋಗನ್ ಶುಭ ಭಾವನೆ ಶುಭ ಕಾಮನೆ ಅನ್ನುವ ಗೋಲ್ಡನ್ ಗಿಫ್ಟ್ ಸದಾ ಜೊತೆಗಿರಬೇಕು ಆಗ ಎಂತಹ ಆತ್ಮವನ್ನು ಬೇಕಾದರೂ ನೀವು ಪರಿವರ್ತನೆ ಮಾಡಿ ತೋರಿಸಬಹುದು